ನಮಸ್ಕಾರ ವೀಕ್ಷಕರೇ, ಬಳ್ಳಾರಿ ಬೆಳಗಾಯಿತು ಚಾನೆಲ್ಗೆ ಸ್ವಾಗತ. ಜಿಲ್ಲೆಯಲ್ಲಿ ಪ್ರತಿನಿತ್ಯ ನಡೆಯುವ ಎಲ್ಲ ಆಗುಹೋಗುಗಳನ್ನು ತಿಳಿದುಕೊಳ್ಳಲು ವೀಕ್ಷಿಸಿ ಬಳ್ಳಾರಿ ಬೆಳಗಾಯಿತು ಯೂಟ್ಯೂಬ್ ಚಾನೆಲ್. ವಿಶ್ವ ರಕ್ತದಾನಿಗಳ ದಿನಾಚರಣೆಯ ಅಂಗವಾಗಿ ಟಚ್ ಫಾರ್ ಲೈಫ್ ಫೌಂಡೇಶನ್ ವತಿಯಿಂದ ಬುಧವಾರದಂದು ಮೋಕಾ ರಸ್ತೆಯ ನಳಂದ ಶಾಲಾ ಮೈದಾನದಲ್ಲಿ ನಗರ ಶಾಸಕ ನಾರಾ ಭರತ್ ರೆಡ್ಡಿ ಅವರ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ರಕ್ತದಾನ ಶಿಬಿರಕ್ಕೆ ಸುಮಾರು 117 ಬಾರಿ ರಕ್ತದಾನ ಮಾಡುವ ಮೂಲಕ ಗಿನ್ನಿಸ್ ದಾಖಲೆ ಬರೆದಿರುವ ಮಧುರಾ ಅಶೋಕ್ ಕುಮಾರ್ ಅವರು ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ನಗರ ಶಾಸಕ ನಾರಾ ಭರತ್ ರೆಡ್ಡಿ ಸೇರಿದಂತೆ ಕಾಂಗ್ರೆಸ್ ಪಕ್ಷದ ಮುಖಂಡರು, ಕಾರ್ಯಕರ್ತರು, ಅಭಿಮಾನಿಗಳು ಸ್ವಯಂ ಪ್ರೇರಿತರಾಗಿ ರಕ್ತದಾನ ಶಿಬಿರದಲ್ಲಿ ಭಾಗವಹಿಸಿದರು. ದೂರ ಮೇಡಮ್, ಎಲ್ಲ ಶಾಮನೆ ಎಲ್ಲ ಹಾಕ್ಸಿದ್ರು. ಈ ರಾಜ್ಯದಲ್ಲಿ ಕಾಂಗ್ರೆಸ್ ಇಷ್ಟು ಜಯಭೇರಿಯನ್ನು ಗಳಿಸಿ 135 ಸ್ಥಾನವನ್ನು ಗೆದ್ದಿದ್ದಕ್ಕೋಸ್ಕರ ಆ ಶುಭ ಸಂದರ್ಭದಲ್ಲಿ ನಾವು ಈ ರಕ್ತದಾನ ಶಿಬಿರವನ್ನು ಟಚ್ ಫಾರ್ ಲೈಫ್ ಫೌಂಡೇಶನ್ ಕಡೆಯಿಂದ ಮಾಡ್ತಿದ್ವಿ. ಮತ್ತು ಇದೊಂದೇ ಅಲ್ಲದೆ ಪ್ರತಿ 3 ತಿಂಗಳಿಗೊಂದು ಸರಿ ಇದೇ ಥರ ಒಂದು 1000 ಜನಕ್ಕೆ 1500 ಜನ ಹತ್ರ ಬ್ಲಡ್ ಡ್ರಾ ಮಾಡಿ ನಮ್ಮ ಬಳ್ಳಾರಿಯಲ್ಲಿ ಬ್ಲಡ್ ಸ್ಕೇರ್ಸಿಟಿ ಇಲ್ಲದಂಗೆ ಮಾಡಬೇಕು ಅನ್ನೋದು ನಮ್ಮ ಮೂಲ ಉದ್ದೇಶ ಇದೆ. ಅದಕ್ಕೆಲ್ಲರೂ ಇವತ್ತು ಡಿಸ್ಟಿಕ್ ಹೆಲ್ತ್ ಇನ್ಸ್ಪೆಕ್ಟರ್ಸ್ ಆಗಿರ್ಬೋದು, ಡಿ ಹೆಚ್ ಓ ಅವರು ಆಗಿರ್ಬೋದು, ಮತ್ತು ಡಿಸ್ಟಿಕ್ ಹಾಸ್ಪಿಟಲ್ ಅವರು ದಸರೆಡ್ಡಿ ಅವರಾಗಿರ್ಬೋದು, ನಮ್ಮ ಮೇಡಮ್ ಅವರಾಗಿರ್ಬೋದು, ಇದೆಲ್ಲ ಸಪೋರ್ಟ್ ನಮಗೆ, ಕಾರ್ಯಕರ್ತರಾಗಿರ್ಬೋದು, ನಮ್ಮ ಸ್ನೇಹಿತರಾಗಿರ್ಬೋದು, ಎಲ್ಲರೂ ಸೇರಿ, ನಮ್ಮ ಕಾರ್ಪೊರೇಟರ್ಸು, ನಮ್ಮ ಲೀಡರ್ಸ್ ಎಲ್ಲರೂ ಸೇರಿ ಇವತ್ತು ಇಷ್ಟು ಸಂಖ್ಯೆಯಲ್ಲಿ ಎಲ್ಲರೂ ಭಾಗವಹಿಸಿ ರಕ್ತದಾನ ಶಿಬಿರವನ್ನು ಇಷ್ಟು ಯಶಸ್ವಿ ಮಾಡಿಕೊಟ್ಟಿದ್ದಾರೆ. ಇದು ನಮಗಿನ್ನೂ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಶಿಬಿರಗಳನ್ನ ಮಾಡಿ ಇನ್ನೂ ಜಾಸ್ತಿ ಬ್ಲಡ್ ಡೊನೇಷನ್ ಕ್ಯಾಂಪ್ಸ್ ಮಾಡೋದಕ್ಕೆ ಪ್ರೇರೇಪಣೆ ಮಾಡಿದಂಗಾಗಿದೆ. ಇಂಥವೆಲ್ಲ ಹಲವಾರು ತಮ್ಮ ಮಾಧ್ಯಮ ಮಿತ್ರರು ನಾವು ಹೇಳಿದ ತಕ್ಷಣ ಎಲ್ಲರಿಗೂ, ತಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ಈ ಥರ ರಕ್ತದಾನ ಶಿಬಿರ ಇದೆ, ತಾವೆಲ್ಲರೂ ಬರಬೇಕಂತೇಳಿ ತಾವು ಭಾಳಷ್ಟು ಸಹಕಾರ ಮಾಡಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಇಂಥ ಸೇವಾ ಕಾರ್ಯಕ್ರಮಗಳು ನಾವು ಮುಂಚೆಯಿಂದನೇ ಟಚ್ ಫಾರ್ ಲೈಫ್ ಫೌಂಡೇಶನಿಂದ ಮಾಡ್ಕೊತ ಬರ್ತೀವಿ, ಇನ್ನು ಮುಂದೆ ಕೂಡ ಮಾಡ್ತೀವಿ ಅಂತ ಹೇಳಕ್ಕೆ ಇಚ್ಛೆಪಡ್ತೀನಿ. ಅದ್ರ ಜೊತೆಯಾಗಿ ನನಗೂ ಸ್ವಲ್ಪ ಈ ಡೆಂಗು ಟೈಫಾಯ್ಡ್ ಬಂದುಬಿಟ್ಟು ನನಗೆ ಆರಾಮಿರಲಿಲ್ಲ. ಒಂದು ತಿಂಗಳಿಗೆ ನಾನು ಬೇರೆ ಚೆನ್ನೈಯಲ್ಲಿ ಕೂಡ ಅಲ್ಲಿ ನಾನು ಟ್ರೀಟ್ಮೆಂಟ್ಗೋಸ್ಕರ ಅಲ್ಲೇ ಇದ್ದೆ. ನಾನು ನಿಮ್ಮ ಹತ್ರ ಮಾತಾಡೋಕ್ಕೂ ಆಗಲಿಲ್ಲ. ದಯವಿಟ್ಟು ತಾವೆಲ್ಲ ಕ್ಷಮಿಸ್ಬೇಕು ನನ್ನ, ಯಾಕಂದರೆ ಗೆದ್ದಿದ ತಕ್ಷಣ ನಮ್ಮ ಏನಿದೆ, ನಮ್ಮ ಉದ್ದೇಶಗಳು ಏನಿರುತ್ತೆ, ಜನಕ್ಕೆ ತಲುಪಿಸ್ಬೇಕಂತ ಹೇಳಿದ್ರೆ ಮಾಧ್ಯಮದವ್ರನ್ನ ಕರೆದು ಒಂದು ಪ್ರೆಸ್ ಮೀಟ್ ಮಾಡಿ ಹೇಳಬೇಕಾಗಿತ್ತು. ಸ್ವಲ್ಪ ನನ್ನ ಹೆಲ್ತ್ ಪ್ರಾಬ್ಲಮ್ ಆಗಿದ್ದಕ್ಕೋಸ್ಕರ ತಮ್ಮನ್ನೆಲ್ಲ ಕರೆಯೋಕ್ಕಾಗಲಿಲ್ಲ. ಆದಷ್ಟು ಬೇಗ ಒಂದು 4-5 ದಿವಸದಲ್ಲಿ ನನ್ನ ದಿನ ಹೆಲ್ತ್ ಸ್ವಲ್ಪ ಬೆಟರ್ ಆಗಿದ ತಕ್ಷಣ ತಮ್ಮನ್ನೆಲ್ಲರನ್ನ ಕರೆದು ನಾನು ಬಳ್ಳಾರಿ ಏನೇನು ಕನಸು ಇಟ್ಕೊಂಡಿದ್ದೀನಿ, ಬಳ್ಳಾರಿ ಯಾವ ಥರ ಮಾಡ್ಬೇಕು ಅಂದ್ಕೊಂಡಿದ್ದೀನಿ, ಬಳ್ಳಾರಿನ ಭ್ರಷ್ಟಾಚಾರ ಮುಕ್ತ ಸುಂದರ ಬಳ್ಳಾರಿ ಮಾಡ್ಬೇಕು ಅನ್ಕೊಂತಿದ್ದೀನಿ. ಆ ಭ್ರಷ್ಟಾಚಾರ ಮುಕ್ತ ಸುಂದರ ಬಳ್ಳಾರಿ ಮಾಡ್ಬೇಕಂತಂದರೆ ಅದಕ್ಕೆ ಏನೇನು ಅಂಶಗಳನ್ನೆಲ್ಲ ಕೂಡಿಸ್ಕೊಂಡು ನಾನು ಮಾಡ್ಕೊಂಡು ಹೋಗಬೇಕು. ಅದರಿಂದ ನಿಮ್ಮಿಂದ ಕೂಡ ನನಗೆ ಸಜೆಷನ್ಸ್ ಬೇಕಾಗುತ್ತೆ, ಯಾಕಂದರೆ ನನ್ನ ಹತ್ರ ಬರ್ತಿರೋ ಇನ್ಫಾರ್ಮೇಷನ್ಸು ಕೆಲವಷ್ಟು ತಪ್ಪಿರುತ್ತೆ, ತಮ್ಮ ಮಾಧ್ಯಮ ಮಿತ್ರ ಹತ್ರ ಕೆಲವಷ್ಟು ಇನ್ಫಾರ್ಮೇಷನ್ಸ್ ಭಾಳಷ್ಟು ಜೆನ್ಯೂನ್ ಇನ್ಫಾರ್ಮೇಷನ್ಸ್ ಬರ್ತಿರುತ್ತೆ. ಈ ಥರ ತಪ್ಪು ನಡೀತಿದೆ, ಭರತ್ ರೆಡ್ಡಿ ಅವರೇ ಕಾಂಗ್ರೆಸ್ ಪಾರ್ಟಿಯಲ್ಲಿ ಈ ಥರದ್ದು ನಡೀತಿದೆ, ಜನರಲ್ಲಿ ಈ ಥರ ಒಪಿನಿಯನ್ ಕ್ರಿಯೇಟ್ ಆಗ್ತಿದೆ, ತಾವು ಇದನ್ನು ಚೇಂಜ್ ಮಾಡ್ಕೋಬೇಕಂತೇಳಿ ತಾವೆಲ್ಲರೂ ನಮಗೆ ಸಜೆಷನ್ಸ್ ಕೊಟ್ಟರೆ ಇನ್ನೂ ಚೆನ್ನಾಗಿರುತ್ತೆ ಅಂತೇಳಿ ನಾನು ನಿಮಗೆ ಕೇಳ್ಕೊತಿದ್ದೀನಿ. ವಿಮ್ಸ್ ಹೆಸರಿನ ವಿಮ್ಸ್ ಮಾಡಬೇಕು ಅನ್ನೋ ಒಂದು ಪ್ರಸ್ತಾಪ ಇದೆ, ಅದಕ್ಕೇನು ಅದು ಖಂಡಿತವಾಗಿ ಮಾಡಬೇಕು. ಯಾಕಂದರೆ ಈಗ ವಿಜಯನಗರ ಅನ್ನೋದು ಭಾಳಷ್ಟು ಕಡೆ ಇದೆ. ನಾಳೆ ಬೆಳಿಗ್ಗೆ ಈ ವಿಜಯನಗರ ಇನ್ಸ್ಟಿಟ್ಯೂಷನ್ ಆಫ್ ಟೆಕ್ನಾಲಜಿ ಏನು ಬಳ್ಳಾರಿಯಲ್ಲಿದೆ, ವಿಜಯನಗರ ಜಿಲ್ಲೆ ಅನ್ನೋದೇ ಆಗಿಬಿಟ್ಟಿದೆ. ಇಷ್ಟಕ್ಕೆ ಮುಂಚೆ ಏನಿತ್ತು, ವಿಜಯನಗರ ಸಾಮ್ರಾಜ್ಯ ಹೆಸರು ನಾವೆಲ್ಲ ಕಡೆ ಪ್ರಸ್ತಾಪ ಮಾಡಬೇಕು, ಎಲ್ಲ ಕಡೆ ಯೂನಿವರ್ಸಿಟೀಸ್ಗೆ ಇಡಬೇಕು ಬಳ್ಳಾರಿ ಜಿಲ್ಲೆಯಲ್ಲಿ ಅಂತೇಳಿ ಎಲ್ಲರೂ ತೀರ್ಮಾನ ಮಾಡಿದರು. ಈಗ ಒಂದು ಜಿಲ್ಲೆನೇ ಕ್ರಿಯೇಟ್ ಆಗಿಬಿಟ್ಟಿದೆ, ಅದು ಅವಶ್ಯಕತೆ ಈಗ ಇಲ್ಲ. ಯಾಕಂದರೆ ಜಿಲ್ಲೆನೇ ವಿಜಯನಗರ ಹೆಸರ ಮೇಲೆ ಬಂದಾಗ ಅದರ ಅವಶ್ಯಕತೆ ಎಲ್ಲ ಸಪ್ರೇಟ್ ಆಗಿಬಿಟ್ಟಿದೆ. ನಮಗೊಂದು ಬಳ್ಳಾರಿಗೊಂದು ಐಕಾನ್, ನಮ್ಮದೇನು ವಿಮ್ಸ್ ಇವತ್ತೇನಿದೆ ಅದು ಬಳ್ಳಾರಿ ಐಕಾನ್, ಅದಕ್ಕೆ ನಮ್ಮ ಹೆಸರು ಇಟ್ಕೊಳ್ಳೋಣ. ಬಳ್ಳಾರಿ ಇನ್ಸ್ಟಿಟ್ಯೂಷನ್ ಆಫ್ ಇದು ಮೆಡಿಕಲ್ ಸೈನ್ಸ್ ಅಂತೇಳಿ ನಮ್ಮ ಹೆಸರು ಇಟ್ಕೊಂಡ್ರೆ ಇನ್ನೂ ಬಳ್ಳಾರಿ ಹೆಸರು, ಹೀಗೆ ಬಳ್ಳಾರಿ ಅನ್ನೋದು ಭಾಳ ಒಳ್ಳೆಯ ಹೆಸರಿದೆ. ಅದಕ್ಕಿನ್ನ ನಮ್ಗೆ ಇಟ್ಕೊಂಡ್ರೆ ನಮ್ಮ ಯುವಕರಿಗೆ, ನಮ್ಮೆಲ್ಲರಿಗೂ ಕೂಡ ನಮ್ಮ ಕಾಲೇಜು, ನಮ್ಮ ಯೂನಿವರ್ಸಿಟಿ ಅನ್ನೋದೊಂದು ಉದ್ದೇಶ ಬರುತ್ತೆ ಅಂತೇಳಿ ಒಂದೇ ಉದ್ದೇಶದಿಂದ ಎಲ್ಲರೂ ನಾವೊಂದು ತೀರ್ಮಾನ ಮಾಡಿದ್ದಲ್ಲ, ನಾವೇನು ಮಂತ್ರಿಗಳಾಗಲಿ MLAಗಳಾಗಲಿ ಒಂದು 4-5 ಜನ ಕ್ಲೋಸ್ಡ್ ರೂಮಲ್ಲಿ ತೀರ್ಮಾನ ಮಾಡಿದ್ದಲ್ಲ, ಹಲವಾರು ಜನ ನಮಗೆ ಬಳ್ಳಾರಿ ಇನ್ಸ್ಟಿಟ್ಯೂಷನ್ ಆಫ್ ಮೆಡಿಕಲ್ ಸೈನ್ಸ್ ಅಂತ ಇಟ್ಟರೆ ಭಾಳ ಚೆನ್ನಾಗಿರುತ್ತೆ ಅಂತೇಳಿ ಅವ್ರು ಕೇಳಿದ್ದಕ್ಕೋಸ್ಕರ ನಾವು ಪ್ರಪೋಸಲ್ ಮಾಡಿದ್ದೀವಿ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.